ಬಾಲಾಜಿ. ಯಜಮಾನ್ರೆ. ಏನ್ ಬಾಲಾಜಿ, ಇವತ್ ಮಗದ ಮೇಲೆ ಯಾರೋ ಕೂತ್ಕೊಂಡೇ ಇಲ್ಲ? ಏನೋ ಹಾಳಾಗಿದೆ ಯಜಮಾನ್ರೆ, ರಿಪೇರಿ ಮಾಡಿಸ್ಬೇಕು. ಹೌದಾ, ನಾನ್ ಮಾಡ್ತೀನಿ. ನಿನ್ ಮಗು ಎತ್ಕೋ. ನಿಮಗ್ ಮಗ ಅಂದ್ರೇನೆ ಗೊತ್ತಿಲ್ಲ, ನೀವೇನ್ ಮಾಡ್ತೀರ ಯಜಮಾನ್ರೆ? ಗೊತ್ತಿಲ್ಲದೆ ಇರೋವಾಗ್ಲೇ ತಿಳ್ಕೋಬೇಕು. ಏನಾಯ್ತು? ಅಯ್ಯೋ, ರಕ್ತ ಕೂಡ ಬರ್ತಿದೆ. ಏನು ಬಾಲಾಜಿ, ನೀನು ಇಲ್ಲೇ ಇದ್ದು ಶೌರ್ಯನ ಹತ್ರ ಇಂಥ ಕೆಲಸ ಮಾಡಿಸ್ತಿದ್ಯಾ? ಅಮ್ಮರೆ, ಅವ್ರು ಯಾವತ್ತಾದ್ರೂ ಇಂಥ ಕೆಲಸ ಮಾಡಿದಾನ? ಈಗಲೇ ಬರ್ತೀನಿ ಇರು ಶೌರ್ಯ. ಅಜ್ಜಿ, ಸಾರಿ ಬಾಲಾಜಿ. ಎಲ್ಲಿ ಶೌರ್ಯ? ಅಬ್ಬಾ, ಯಾಕೋ ಇಂಥ ಕೆಲಸ ಮಾಡ್ತೀಯ ನೀನು? ಶೌರ್ಯ, ಊಟ ಮಾಡ್ದ್ಯಾ? ಅಮ್ಮಗ್ ಹುಷಾರಿಲ್ಲ ಅಂತಿದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಿದ್ದಾರೆ. ಈಗ ನಾನೇ ಅಡುಗೆ ಮಾಡ್ಕೋಬೇಕು ಅನ್ಸುತ್ತೆ. ನಾನು ಇರ್ಬೇಕಾದ್ರೆ ನೀನ್ ಅಡುಗೆ ಮಾಡ್ಕೊಳ್ಳೋ ಕರ್ಮ ಯಾಕೆ ಶೌರ್ಯ? ಅಷ್ಟಕ್ಕೂ ಇಲ್ಲಿವರೆಗೂ ಅಡುಗೆ ಬಗ್ಗೆ ಯೋಚನೆ ಮಾಡ್ದೇನೆ ಏನ್ ಮಾಡ್ತಿದ್ದಾರೆ? ಪಾಪ, ಮಗುಗ್ ಹಸಿವಾಗ್ತಿದ್ಯೋ ಏನೋ. ಬಾಲಾಜಿ, ನೀನ್ ಆಟ ಆಡಿಸ್ತಿರು, ನಾನ್ ಹಾಲ್ ಕಾಯಿಸಿ ಆರಿಸ್ಕೊಂಡ್ ಬರ್ತೀನಿ. ಸರಿ ಅಮ್ಮರೆ. ನಡಿ ಶೌರ್ಯ, ಬಾರೋ ಬಾ. ಬಾಲಾಜಿ ಬಾ, ಕೂತ್ಕೋ ಕೂತ್ಕೊಳ್ಳೋ. ನಾನ್ ಮಗುಗ್ ಹಾಲ್ ತಗೊಂಡ್ ಬರ್ತೀನಿ, ಕೂತ್ಕೋ. ಬಾಲಾಜಿ, ಮಗು ನಿಲ್ಕೊಡು. ಬಾಲಾಜಿ, ಮಗು ನಿಲ್ಕೊಡು, ನಾನು ಹಾಲು ಕುಡಿಸ್ತೀನಿ. ಬೆರಳಿಗೆ ಏನಾಯ್ತು ಶೌರ್ಯ? ಮಗ ರಿಪೇರಿ ಮಾಡಕ್ ಹೋಗಿದ್ರಮ್ಮ, ಗಾಯ ಆಗೋಯ್ತು. ನೀನ್ ಯಾಕೋ ಅದನ್ನ ಮಾಡಕ್ ಹೋದೆ ಶೌರ್ಯ? ಮಗ್ಗ ಕೆಲಸ ಮಾಡ್ತಿಲ್ಲ ಅಂತ ಯಜಮಾನ್ರೆ ರಿಪೇರಿ ಮಾಡೋಕ್ ಹೋಗಿದ್ರು. ಏಟ್ ತುಂಬಾ ಜೋರಾಗಿ ಬಿತ್ತ ಶೌರ್ಯ? ಚಿಕ್ಕ ಗಾಯ ಬಿಡಮ್ಮ. ಇಷ್ಟೊತ್ತಾದ್ರೂ ಅಡುಗೆ ಮಾಡ್ಲಿಲ್ವಂತೆ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಹಲೋ ಶೌರ್ಯ, ನಿನ್ ಕೇಸ್ ಎನ್ಕ್ವೈರಿಗೋಸ್ಕರ ಎಸ್ ಪಿ ಬರ್ತಿದ್ದಾರೆ, ನೀನ್ ಬರ್ಬೇಕು. ಓಕೆ ವಾಸು, ಬರ್ತೇನೆ. ಬೇಗ ಬಂದ್ಬಿಡು ಶೌರ್ಯ. ಹಾ ಸರಿ. ಅಮ್ಮ,
ಮೋಕ್ಷನ ಸ್ವಲ್ಪ ಹೊತ್ತು ನೋಡ್ಕೋತೀಯ, ನಾನು ಸ್ವಲ್ಪ ಸ್ಟೇಷನ್ ವರೆಗೂ ಹೋಗಿ ಬರ್ತೇನೆ. ಹಾಗೆ ಮಾಡಪ್ಪ ಶೌರ್ಯ. ಅಲ್ಲ ಕಡು, ಯಾಕೋ ಆ ರೀತಿ ಮಾತಾಡ್ತಿದೀಯ ನೀನು? ತಪ್ಪಿಲ್ಲಮ್ಮ, ಇನ್ನು ಹೇಗೆ ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಅನಿಸ್ಕೊಂಡಿರೋ ನಿನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ಇವನೇನೋ ಅಳು ನಿಲ್ಲಿಸ್ತಾನೆ ಇಲ್ಲ. ಅಟ್ಲೀಸ್ಟ್ ಮನೇಲಿ ನನ್ನ ಹಸುವಿನ ಬಗ್ಗೆನೋ ಅವನ ಹಸುವಿನ ಬಗ್ಗೆನೋ ಯೋಚನೆ ಮಾಡೋರೇ ಇಲ್ಲ. ಏನೋ, ನನ್ನ ಲೈಫ್ ಯಾಕೆ ಹೀಗಾಯ್ತು ಅನಿಸ್ತಾ ಇದೆ. ಬಾಲಾಜಿ, ಕಲ್ಯಾಣಿ ಕಾಲೇಜ್ ಇಲ್ಲ ಅಂತ ಆಫೀಸ್ಗೆ ಹೋಗಿರ್ತಾಳೆ. ಅವಳಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ತಿಳ್ಕೊ. ಸರಿ ಅಮ್ಮರೇ. ಓಕೆ ಕುಸ್ಮಾ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬಾಯ್. ಬಾಯ್. ನೋಡಮ್ಮ, ನನಗೆ ಒಂದು ಚಿಕ್ಕ ಹೆಲ್ಪ್ ಆಗಬೇಕು. ಸರ್, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಈಗ ಯಾವ ಹೆಲ್ಪು ಮಾಡೋಕ್ಕಾಗಲ್ಲ. ಪ್ಲೀಸ್ ಕಲ್ಯಾಣಿ, ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಫೋನ್ ಬಂದಿದೆ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ಸ್ವಲ್ಪ ನನ್ನ ಕೆಲಸನೂ ಕೂಡ ಮ್ಯಾನೇಜ್ ಮಾಡಮ್ಮ. ಇಲ್ಲ, ನಾನು ಹೋಗ್ಲೇಬೇಕು, ಬೆಳಿಗ್ಗೆ ಬೇಗ ಬಂದಿದ್ದೀನಿ, ನಮ್ಮನೆಯಲ್ಲೂ ತುಂಬಾ ಕೆಲಸ ಇರುತ್ತೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ, ತುಂಬಾ ಅರ್ಜೆಂಟ್ ಇರೋದಕ್ಕೆ ಕೇಳ್ತಾ ಇದ್ದೀನಿ. ಕಾಲೇಜ್ ಇಲ್ಲ ಅಂತ ಬೆಳಿಗ್ಗೆ ಬೇಗ ಬಂದಿದ್ದೀನಿ, ಹೋಗ್ಲೇಬೇಕು ಸರ್. ಸರಿ ಕಲ್ಯಾಣಿ, ಹೋಗ್ಬೇಕು ಅಂತಿದ್ಯಲ್ಲ, ನೀನ್ ಹೋಗು, ನಾನು ನೋಡ್ಕೋತೀನಿ. ಏನ್ ನೋಡ್ಕೋತೀಯ? ಈಗಷ್ಟೇ ಕಲ್ಯಾಣಿ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ನೀವೆಲ್ಲರೂ ಸೇರಿ ವರ್ಕ್ ಮಾಡಬೇಕು. ನಾನ್ ಮಾಡ್ತೀನಿ ಅಂತಿದ್ಯಾ, ಕ್ಲರ್ಕ್ ಕೆಲಸ ನೀನ್ ಮಾಡ್ತೀಯಾ? ಸುರೇಶ್ ಅವರೇ, ನೀವು ಹೋಗಿ, ಕಲ್ಯಾಣಿ ಇರ್ತಾಳೆ. ಆಗ್ಲಿ ಸರ್. ಸರ್, ನಾನು ಕೂಡ ಇವತ್ತಿನ ಬೇಗ ಹೋಗೋದಕ್ಕಾಗಲ್ಲ ಕಲ್ಯಾಣಿ. ಒಳ್ಳೆ ಐಡಿಯಾ ಕೊಟ್ಟಾಗ ಆ ಐಡಿಯಾ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ ಇಲ್ವ ಅಂತ ಅರ್ಥ ಆಗೋದು ನಿನಗೆ ಅಲ್ವಾ? ಸೊ ನೀನಿಲ್ಲ ಅಂದ್ರೆ ಈ ಕೆಲಸ ಆಗಲ್ಲ. ಅದಕ್ಕೆ ಆ ವರ್ಕ್ ನೋಡ್ತಾ ಇರು. ಐ ಹ್ಯಾವ್ ಟು ಅಟೆಂಡ್ ಅನದರ್ ಮೀಟಿಂಗ್. ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ನೀನು ಮನೆ ಕೆಲಸ ಬಿಟ್ಟು ಆಚೆ ಹೋದ್ರೆ ಮನೆ ಕೆಲಸ ಮಾಡ್ಬೇಕಾಗಿರೋದು ಅವನೇ ಅಲ್ವಾ? ಅವಳು ಮಾಡಲ್ಲ, ನೀನು ಮಾಡಲ್ಲ, ನಾನ್ ಮಾತ್ರ ಕೆಲ್ಸದೊಳ್ ತರ ಎಲ್ಲ ಮಾಡಿಡ್ಬೇಕು ಅಷ್ಟೇ ಅಲ್ವಾ? ಕೇಳಿಸ್ಕೊಂಡಿಯನೋ ಶೌರ್ಯ, ನಿನ್ ಹೆಂಡತಿ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ಅಡಿಗೆ ಮಾಡಿಟ್ಟಿರ್ಬೇಕಂತೆ. ಕೆಲಸ ಮಾಡೋ ಹೆಣ್ಮಕ್ಳು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ, ಆಫೀಸ್ನಷ್ಟೇ ಅಲ್ಲ ಮನೇನು ಕೂಡ. ಬಾಲಾಜಿ. ಹಲೋ ಬಾಲಾಜಿ, ಹೇಳು. ಅಮ್ಮರೆ, ಎಲ್ಲಿದ್ದೀರಾ? ಅಮ್ಮರೆ, ಆಫೀಸಲ್ಲೇ ಇದ್ದೀನಿ ಬಾಲಾಜಿ. ಅದ್ಯಾಕಮ್ಮ ಇನ್ನು ಮನೆಗೆ ಬಂದಿಲ್ಲ? ಎಲ್ಲರೂ ಭಯ ಪಡ್ತಿದಾರಮ್ಮ. ಬಂದ್ಬಿಡ್ತೀನಿ ಬಾಲಾಜಿ. ಆಫೀಸರ್ ಎಲ್ಲಿದ್ದಾರೆ? ಅವ್ರೇನೋ ಎನ್ಕ್ವೈರಿ ಇದೆ ಅಂತ ಸ್ಟೇಷನ್ಗೆ ಹೋಗಿದಾರಮ್ಮ. ಯಜಮಾನ್ರು ಹೋಗಿದ್ದಾರೆ, ಏನಾಗುತ್ತೆ ಏನೋ ಗೊತ್ತಿಲ್ಲ. ನೀವು ಸ್ವಲ್ಪ ಬೇಗ ಬನ್ನಿ ಅಮ್ಮ. ನಾನು ಬರ್ತೀನಿ, ಆದ್ರೆ ಒಬ್ಬರೇ ಹೋಗಿದಾರಾ? ಜೊತೆಗೆ ಯಾರು ಹೋಗ್ತಾರಮ್ಮ? ವಾಸು ಅವ್ರು ಫೋನ್ ಮಾಡಿದ್ರು ಅಂತ ತಕ್ಷಣನೇ ಹೊರಟೋದ್ರು ಅಮ್ಮರೆ. ಅನುಪಮ ಅಮ್ಮ ನಿಮಗೆ ಫೋನ್ ಮಾಡಕ್ ಹೇಳಿದ್ರು, ಇನ್ನು ಯಾಕೆ ಬಂದಿಲ್ವಲ್ಲ ಅಂತ. ಬರ್ತೀನಿ ಅಂತ ಹೇಳು ಬಾಲಾಜಿ. ಸರಿ ಅಮ್ಮರೆ. ಕಲ್ಯಾಣಿ. ಸರಿ ಬಾಲಾಜಿ, ಇಡ್ತೀನಿ. ಆಗ್ಲಿ ಅಮ್ಮರೆ.
ಏಯ್ ಪೊಲೀಸ್ ಆಫೀಸರ್, ಸೈಯದ್ ಅವರೇ. ಸರ್ ಓಪನ್ ಮಾಡಿ ಸರ್. ಅದು ಪರವಾಗಿಲ್ಲ, ಓಪನ್ ಮಾಡಿ. ಮುಸುಕ್ ತೆಗಿರಿ ಸರ್, ತೆಗಿರಿ. ಸೆಲ್ಲಲ್ಲಿ ಕೂತಿದ್ರು ಕೂಡ ನಿನ್ ಕೊಬ್ಬಿನ್ನು ಕಡಿಮೆ ಆಗಿಲ್ಲ ಅನ್ಸುತ್ತೆ. ನನ್ನ ಇನ್ನೂ ಯಾಕೆ ಜೈಲಲ್ಲೇ ಇಟ್ಟಿದ್ದಾರೆ? ನೀನ್ ಮಾಡಿರೋ ಒಳ್ಳೆ ಕೆಲಸ ನೋಡೋಕಾಗದೆ ನನ್ನ ಅರೆಸ್ಟ್ ಮಾಡಿ ತಪ್ಪು ಮಾಡಿದ್ಯಾ ಅಂತ ನಿನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ನನ್ನ ಯಾವ ಕಾರಣಕ್ಕೆ ಜೈಲಲ್ಲಿ ಇಟ್ಟಿದ್ದಾರೆ? ಒಳಗಡೆ ಇರೋದು ನೀನಾಗಿರೋದ್ರಿಂದ ಪ್ರಶ್ನೆಗಳನ್ನ ನಾನ್ ಕೇಳಬೇಕು, ಅದಕ್ಕೆ ಉತ್ತರ ನೀನ್ ಕೊಡಬೇಕು. ನೀನ್ ಕೇಳಿದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು, ಆದ್ರೆ ಅದು ಹಾಗಾಗಿಲ್ಲ. ಯಾವ ಸೆಕ್ಷನ್ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನನಗೆ ಹೇಳ್ತಾ ಇಲ್ಲ. ನನ್ ಯಾಕೆ ಹೊರಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀನು ಮಾಡಿರೋ ತಪ್ಪುಗಳಿಗೆ ಒಂದೊಂದು ತಪ್ಪಿಗೂ ಒಂದೊಂದು ವರ್ಷ ಶಿಕ್ಷೆ ಕೊಟ್ಟರು ಕೂಡ ನಿನ್ ಜೀವನ ಪೂರ್ತಿ ಸರಿ ಹೋಗಲ್ಲ ಕಣೋ. ಯಾವ ಬೇಸಿಸ್ ಮೇಲೆ ನನ್ನ ಅರೆಸ್ಟ್ ಮಾಡಿದೀರ ಹೇಳಿ. ಇವಾಗ ಏನೋ ನೀನ್ ಜೈಲಲ್ಲಿ ಯಾಕಿದೀಯ ಅಂತ ಕಾರಣ ಬೇಕು ಅಷ್ಟೇ ತಾನೆ? ಮಹಾಲಕ್ಷ್ಮಿ ಮನೆಗೆ ಕಳ್ಳತನಕ್ಕೆ ಹೋಗಿ ಅವರು ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಅಂತ ಬೆದರಿಸಿ ದುಡ್ಡು ಒಡವೆ ತಗೊಂಡು ಹೋದೆ. ಮಹಾಲಕ್ಷ್ಮಿ ನಿನ್ ಮೇಲೆ ಕೇಸ್ ಹಾಕಿದಾಳೆ. ಆರೋಪದ ಮೇಲೆ ನಿನ್ನ ಅರೆಸ್ಟ್ ಮಾಡಿದೀವಿ. ಸಾಕಾ? ಇನ್ನೇನಾದ್ರೂ ಬೇಕಾ? ಅಂದ್ರೆ ನಾನು ಹೊರಗಡೆ ಬಂದ್ರೆ ನಿಮ್ಮನ್ನ ಏನೋ ಮಾಡ್ತೀನಿ ಅಂತ ಭಯದಲ್ಲಿ ನನ್ನ ಒಳಗಡೆ ಹಾಕಿದ್ದೀರಾ ಅಂತಾಯ್ತು. ಅಂದ್ರೆ ನೀನ್ ನನಗೆ ಭಯ ಪಡ್ತೀಯ. ಭಯಪಟ್ಟೆ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ 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 ಬೇಡ ಸರ್, ಪ್ಲೀಸ್ ಸರ್, ಸರ್ ಬಿಡಿ ಸರ್. ಸರ್ ಬಿಡಿ ಸರ್, ಸಾಯಿಸ್ ಬಿಡಿ ಸರ್, ಸರ್ ಹೇಳಿ ಸರ್. ಶೌರ್ಯ ಸಾಯಿಸ್ ಬಿಡಿ. ಶೌರ್ಯ 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 ಏನ್ ಮಾಡ್ತಿದ್ಯಾ? ನೀನ್ ಆಗ್ಲೇ ಸಸ್ಪೆಂಡ್ ಆಗಿದ್ಯಾ? ಇವನ್ಗೇನಾದ್ರೂ ಆದ್ರೆ ನನ್ ಕೆಲ್ಸ ಹೋಗುತ್ತೆ. ನಡಿ ಹೊರಗಡೆ ನಡಿ. ಕಾನ್ಸ್ಟೇಬಲ್ ಸೆಲ್ ಲಾಕ್ ಮಾಡಿ. ಏನ್ ಮಾಡ್ತಿದೀಯ ಶೌರ್ಯ? ಆರ್ ಯು ಔಟ್ ಆಫ್ ಮೈಂಡ್? ಸಾರಿ, ಐ ಆಮ್ ವೆರಿ ಸಾರಿ ವಾಸು. ಅದರಲ್ಲಿ ಎನ್ಕ್ವೈರಿ ಕಮಿಷನ್ ಅವ್ರು ಬಂದ್ರ? ಇನ್ನೂ ಬಂದಿಲ್ಲ.
ನಾವೀಗ ಒಂದ್ ಜಾಗಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೇಳ್ತೀನಿ ಬಾ. ಎಲ್ಲಿಗೆ ವಾಸು ಹೇಳ್ತೀನಿ ಬಾ. ಶೌರ್ಯ, ಎಲ್ಲಿಗೆ ಹೋಗ್ತಿದ್ದೀವಿ ವಾಸು? ಸ್ವಲ್ಪ ಹೊತ್ತು ವೇಯ್ಟ್ ಮಾಡು, ನಿನಗೆ ಗೊತ್ತಾಗತ್ತೆ. ವಾಸು ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಶೌರ್ಯ. ಇನ್ನು ಎಷ್ಟೊತ್ತು ವಾಸು? ಅಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ? 5 minutes ವೇಯ್ಟ್ ಮಾಡು ಶೌರ್ಯ. ಇಳಿ ಶೌರ್ಯ. ಏನಿದು ವಾಸು, ಇಲ್ಲಿಗೆ ಕರ್ಕೊಂಡು ಬಂದೆ? ಒಳಗಡೆ ನಡಿ, ನಿನಗೆ ಗೊತ್ತಾಗತ್ತೆ. ನಡಿ ಬಾ. ಕಮನ್ ಶೌರ್ಯ, ಸಿ ಡೌನ್. ಪರವಾಗಿಲ್ಲ ಮೇಡಮ್. ನೋ ಫಾರ್ಮಾಲಿಟಿ ಶೌರ್ಯ, ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತಾನೆ ವಾಸು ಹತ್ರ ನಿನ್ನ ಮನೆಗೆ ಕರ್ಕೊಂಡು ಬರೋಕೆ ಹೇಳ್ದೆ. ಕೂತ್ಕೋ ಶೌರ್ಯ. ಕೂತ್ಕೋ. ನಿನ್ ರೆಕಾರ್ಡ್ಸ್ ನೋಡ್ದೆ ಶೌರ್ಯ, ಒಳ್ಳೆ ರೆಕಾರ್ಡ್ಸ್ ಇದೆ. ಎಲ್ಲ ವಿಷಯದಲ್ಲೂ ಆನೆಸ್ಟ್ ಆಗಿ ಕೆಲಸ ಮಾಡಿದ್ಯಾ ಹೊರತು ಎಲ್ಲೂ ನಿನ್ ಮೇಲೆ ಯಾವುದೇ ರಿಮಾರ್ಕ್ಸ್ ಕಾಣಿಸಿಲ್ಲ. ಡಿಪಾರ್ಟ್ಮೆಂಟ್ಗೆ ನಾನು ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಮೇಡಮ್. ಸತ್ತೋದ್ರೂ ಕೂಡ ಯೂನಿಫಾರ್ಮ್ ಅಲ್ಲೇ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹೀಗೆ ಯಾರೋ ಹೇಳಿದ ಮಾತುಗಳಿಗೆ ನನ್ನ ಯೂನಿಫಾರ್ಮ್ನ ಬಿಡೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ಸ್ ಇರೋ ನೀನು ತಪ್ಪು ಮಾಡಿದ್ಯಾ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ನಿನ್ನ ಬರೋಕೆ ಹೇಳ್ದೆ. ಇಷ್ಟಕ್ಕೂ ಆ ಸಂಪದ ಜೊತೆ ಏನ್ ಪ್ರಾಬ್ಲಮ್? ಏನ್ ನಡೀತು? ಈಗ ಅವಳು ಮದುವೆಯಲ್ಲಿ ಮಗುನ ಬಿಟ್ಟು ಹೊರಟು ಹೋದ್ಲು. ಇನ್ನು ನಾನೇನು ಮಾಡಬೇಕು ಮೇಡಮ್? ಹೆತ್ತು ಮಗುನ ಬಿಟ್ಟು ಹೋಗೋದು ಅವಳ ತಪ್ಪಾಗುತ್ತೆ ಹೊರತು ನನ್ನ ತಪ್ಪು ಹೇಗಾಗುತ್ತೆ ಮೇಡಮ್? ನನಗೀಗ ಅರ್ಥ ಆಯ್ತು. ಆ ಹುಡುಗಿ ತನ್ನ ರಿವೆಂಜ್ ತೀರಿಸ್ಕೊಳ್ಳೋಕೆ ಕಾನೂನ ಅಡ್ಡ ಇಟ್ಕೊಂಡಿದ್ದಾಳೆ. ಆ ಹುಡುಗಿ ಹಾಗೆ ಮಾಡಿರುವಾಗ ನೀನ್ ಮಾಡಿದ ತಪ್ಪಲ್ಲ. ಥ್ಯಾಂಕ್ ಯು ಮೇಡಮ್. ಹಾಗಂತ ನಾನೊಬ್ಳು ಕಮಿಷನರ್ ಆಗಿ ನೀನ್ ಕರೆಕ್ಟ್ ಅಂತ ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಬಟ್ ನಿನ್ನಂತ ಸಿನ್ಸಿಯರ್ ಆಫೀಸರ್ಗೆ ಜಾಬ್ ಹೋದ್ರೆ ಎಷ್ಟು ನೋವಾಗುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನನ್ನ ಕಡೆಯಿಂದ ಏನ್ ಫೇವರ್ ಮಾಡಬೇಕೋ ಅದನ್ನ ಮಾಡ್ತೀನಿ. ಆ ಸಿದ್ದು ಅನ್ನೋನ್ನ ಹಿಡ್ಕೊಂಡು ಕೋರ್ಟಲ್ಲಿ ಸಬ್ಮಿಟ್ ಮಾಡು. ಅವನಿಂದ ನಿಜ ಬಾಯಿ ಬಿಡಿಸಿದ್ರೆ ನೀನ್ ಮತ್ತೆ ನಿನ್ ಜಾಬ್ಗೆ ವಾಪಸ್ ಬರ್ಬೋದು. ಜಾಬಲ್ಲಿ ಇಲ್ಲ ಅನ್ನೋದೇ
ನನಗೆ ತುಂಬಾ ನೋವಾಗ್ತಿದೆ ಮೇಡಮ್. ನಿನ್ ಮೇಲ್ ಕಂಪ್ಲೇಂಟ್ ಬಂದಿರೋದ್ರಿಂದಾನೆ ಸಸ್ಪೆಂಡ್ ಮಾಡೋಕಾಗಿದ್ದು, ಅದು ಫಾರ್ಮಾಲಿಟಿಗೋಸ್ಕರನೇ. ಡಿಪಾರ್ಟ್ಮೆಂಟ್ ನಿನ್ ಸರ್ವಿಸ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ನಿನ್ ಸಸ್ಪೆಂಡ್ ಆಗಿದ್ರು, ಸರ್ವಿಸ್ ಅಲ್ಲೇ ಇದ್ದೀರಾ ಅಂತ ನಾವ್ ಅನ್ಕೊಂಡಿದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಂಡರ್ ಕವರ್ ಆಫೀಸರ್ ಆಗಿ ನಿನ್ ಪವರ್ ನಿನ್ಗಿದ್ದೇ ಇರುತ್ತೆ. ಅವನನ್ನ ಅರೆಸ್ಟ್ ಮಾಡಿ ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ಗೆ ಅಫಿಷಿಯಲ್ ಆಗಿ ಬರ್ಬೋದು. ಆ ಸಿದ್ದು ಅನ್ನೋನ್ನ ಆಲ್ರೆಡಿ ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಟಿದ್ದೀವಿ ಮೇಡಮ್. ವಾಟ್, ಕಸ್ಟಡಿಯಲ್ಲಿ ಇದಾನಾ? ಎಫ್ ಐ ಆರ್ ಫೈಲ್ ಮಾಡಿದ್ದೀರಾ?